ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಖ್ಯ ಧರ್ಮ ಕನ್ನಡ ಬ್ಲಾಗ್ಸ್ ಯಾರೆಲ್ಲ ಚಾನನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ಮಶ್ರೂಮ್ ಪಲಾವ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀನಿ ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮಶ್ರೂಮ್ ಪಲಾವ್ಗೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಸ್ವಲ್ಪ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಏನೇನು ಬೇಕು ಅಂತ ಹೇಳ್ಬಿಟ್ಟು ಅಷ್ಟೆ ಇದು ನಾನು ನಾಟಿ ಸ್ಟೈಲ್ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದು ಸೊ ಇದಕ್ಕೆ ಯೂಶ್ವಲಿ ನಾವು ಪೇಸ್ಟ್ನ ಎರಡು ಥರ ಪೇಸ್ಟ್ ಮಾಡ್ಕೊತೀನಿ ಒಂದು ಡ್ರೈ ಮಸಾಲ ಮಾಡ್ಕೊತೀನಿ ಒಂದು ಹಸಿ ಪೇಸ್ಟ್ನ ಮಾಡ್ಕೊತೀನಿ ಸೊ ಹಾಗಾಗಿ ಅಲ್ಲಿ ಮೆಂತ್ಯ ಪುದೀನ ಶಿಮೆಶಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಎರಡು ಗ್ಲಾಸ್ ಅಷ್ಟು ಹಕ್ಕಿನ ಫಸ್ಟ್ಗೆ ನೆನೆಸ್ಕೊಂಡಿದ್ದೀನಿ ಸೊ ಡ್ರೈ ರೋಸ್ಟ್ಗೆ ಫಸ್ಟು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಸೋಂಪನ್ನ ತೊಗೊಂಡಿದ್ದೀನಿ ಆ್ಯಂಡ್ ಒಂದಷ್ಟು ಚಕ್ಕೆಯನ್ನು ತೊಗೊಂಡಿದ್ದೀನಿ ಅದಾದ ಮೇಲೆ ಒಂದು ನಾಲ್ಕರಿಂದ ಐದಷ್ಟು ಲವಂಗನ ತೊಗೊಂಡಿದ್ದೀನಿ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಲವಂಗನ ಸಾರಿ ಲವಂಗ ಅಲ್ಲ ಮೆಣಸನ್ನ ತೊಗೊಂಡಿದ್ದೀನಿ ಸೊ ಇದಿಷ್ಟು ಇವಾಗ ಡ್ರೈ ರೋಸ್ಟ್ ಮಾಡ್ಕೊಬೇಕು ಅದಾದಮೇಲೆ ಎರಡೇ ಎರಡು ಏಲಕ್ಕಿ ಕಾಯನ್ನು ತೊಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಅಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದೇ ರೀತಿ ಎಣ್ಣೆ ಏನು ಹಾಕ್ತೇನೆ ಸೊ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ರುಬ್ಬಿ ಮಾಡಿ ಮಾಡಿಟ್ಕೋಬೇಕು ಸೊ ಇದನ್ನೇ ನಾನು ಗರಂ ಮಸಾಲ ಥರ ಯೂಸ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅದಾದಮೇಲೆ ಒಂದು ಇಂಚಷ್ಟು ಶುಂಠಿ ಒಂದಷ್ಟು ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ ಸೊ ಶುಂಠಿಗಿಂತ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಯಾವಾಗಲೂ ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋ ಅಂಥ ಎಣ್ಣೆ ಬಂದ್ಬಿಟ್ಟು ಹುಚ್ಚೆಳೆಣ್ಣೆ ಸೊ ನಿಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆ ಆ ಎಣ್ಣೆನ ಯೂಸ್ ಮಾಡ್ಬೋದು ಸೊ ಅದಕ್ಕೇ ಒಂದು ಸ್ವಲ್ಪ ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ತಿದ್ದೀನಿ ಸೊ ನಿಮಗೆ ಜಾಸ್ತಿ ಗ್ರೀನ್ ಥರ ಕಾಣಿಸ್ಬೇಕು ನ್ಯಾಚುರಲ್ ಆಗಿ ಅಂದರೆ ಜಾಸ್ತಿ ಸೊಪ್ಪನ್ನ ಯೂಸ್ ಮಾಡಬೇಕು ಸೊ ನಾನಿಲ್ಲಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲಿಂದ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಪುದೀನ ನಾನು ಗ್ಯಾಸ್ ಆಫ್ ಮಾಡಾದ್ಮೇಲೆ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಕಪ್ಪಾಗತ್ತೆ ಅಂತ ನೆಕ್ಸ್ಟ್ ಒಂದು ಕುಕ್ಕರ್ಗೆ ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಸೊ ಒಂದು ಕುಕ್ಕರಲ್ಲಿ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಆ ಒಗ್ಗರಣೆಗೆ ಬಂದ್ಬಿಟ್ಟು ಎರಡು ಸ್ಟಾರು ಒಂದು ಚ ಮರಾಠಿ ಮೊಗ್ಗು ಒಂದು ಕಲ್ಲು ಅದಾದಮೇಲೆ ಎರಡು ಖಾರೆ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೊಗೊಂಡು ಚೆನ್ನಾಗಿ ಹಾಕಿ ಫ್ರೈ ಮಾಡಿಕೊಡಿ ಪ್ಯೂರುಳ್ಳಿ ಚೆನ್ನಾಗಿ ಫ್ರೈ ಮೇಲೆ ನೀವು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಬೋದು ಬಟ್ ನಾನಿಲ್ಲಿ ನಾನು ಏನು ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಗ್ರೀನ್ ಮಸಾಲಾನ ಹುರಿದ್ನಲ್ಲ ಅದನ್ನೆಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ಸೊ ಆ ಮಸಾಲಾನ ಇಲ್ಲಿ ಹಾಕ್ತಾಯಿದ್ದೀನಿ ಸೊ ನಾನು ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡಿದ್ದೀನಿ ಬಟ್ ನೀವು ಫಸ್ಟಿಗೆ ಟೊಮೊಟೊ ಫ್ರೈ ಆದಮೇಲೆ ಹಾಕೊಬೋದು ಈಗ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಬಟ್ ಬೇಗ ಟೊಮೊಟೊ ಈಗ ಹಾಕೊಂಡ್ರೆ ಬೇಯೋಲ್ಲ ಅಂತ ಅಷ್ಟೇ ಸೊ ನಿಮಗೆ ಯಾವ ರೀತಿ ಕನ್ವಿನೆಂಟ್ ಇರುತ್ತೋ ಆ ರೀತಿ ಹಾಕೊಬೋದು ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಒಂಚೂರು ಎಣ್ಣೆ ಬಿಡೋ ಟೈಮಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ತಾ ಇರ್ತೀನಿ ಅರ್ಶನ ಆ್ಯಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಏನು ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಮೆಣಸು ಹಾಕಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಇದ್ದೀನಿ ಅಷ್ಟೇ ಗರಂ ಮಸಾಲೆಗೆ ನಾನು ಮೆಣ್ಸಿನ್ಕಾಯಿ ಪುಡಿ ಆ್ಯಡ್ ಮಾಡಿಲ್ಲ ಅಂದ್ಬಿಟ್ಟು ಆ್ಯಂಡ್ ಸ್ಪೂನ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿನ ಹಾಕೊಬೋದು ಒಂದು ಸ್ವಲ್ಪ ಬೇಕಂದರೆ ಇದು ಆಪ್ಷನಲ್ ಬೇಕಂದರೆ ಹಾಕೊಳ್ಬೋದು ನಾನೊಂದು ಸ್ವಲ್ಪ ಇಡ್ಲಿ ಖಾರ ಬ್ಯಾಲೆನ್ಸಿಗೆ ಅಂತ ಹೇಳಿಬಿಟ್ಟು ಧನಿಯಾ ಪೌಡರ್ನ ಹಾಕಿದ್ದೀನಿ ಅಷ್ಟೇ ಅದಾದಮೇಲೆ ನಾನು ಏನು ಮಾಡಿಟ್ಕೊಂಡಿದ್ನಲ್ಲ ಡ್ರೈ ರೋಸ್ಟ್ ಮಾಡಿ ಪೌಡ್ರನ್ನ ಅದನ್ನು ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಎರಡು ಲೋಟ ಹಾಕಿ ತೊಗೊಂಡಿರೋದ್ರಿಂದ ನಾನೊಂದು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಚಿಕ್ಕ ಸ್ಪೂನಲ್ಲಿ ಹಾಕಿದ್ದೀನಿ ಸೊ ನೀವು ನೋಡಿಬಿಟ್ಟು ನಿಮಗೆ ಮಸಾಲೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಅದಾದಮೇಲೆ ನೀವು ಯಾವುದೇ ಪಲಾವ್ ಮಾಡಲಿ ಅದಕ್ಕೆ ಬಿಸಿನೀರನ್ನು ಯೂಸ್ ಮಾಡಿ ಸೊ ಬೇಗ ಅಡುಗೆ ಆಗುತ್ತೆ ಸೊ ಒಂದು ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೆ ಈಗ ಬಿಸಿನೀರನ್ನ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಬಿಸಿನೀರು ಮಿಕ್ಸ್ ಆದಮೇಲೆ ಒಂದು ಕುದಿ ಬಂದಮೇಲೆ ನಾನು ಏನು ಮಶ್ರೂಮ್ ಇರುತ್ತಲ್ಲ ಅದನ್ನ ಹಾಕೊಂಡಿದ್ದೀನಿ ಯಾಕೆ ಫಸ್ಟ್ಗೆ ಡ್ರ ರೋಸ್ಟ್ ಮಾಡುವಾಗ ಹಾಕಿಲ್ಲ ಈರುಳ್ಳಿ ಎಲ್ಲ ರೋಸ್ಟ್ ಮಾಡುವಾಗ ಅಂದರೆ ಮಶ್ರೂಮ್ ಎಲ್ಲ ಬೇಗ ಕಲಸೋಗುತ್ತೆ ಈಗ ಹಾಕೋದ್ರಿಂದ ನಮಗೆ ಮಶ್ರೂಮ್ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಆ್ಯಂಡ್ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿಯನ್ನು ನಾನು ಫಸ್ಟು ಏನು ಸ್ಟಾರ್ಟ್ ಮಾಡ್ತಿದ್ನಲ್ಲ ಆವಾಗ ಅಕ್ಕಿ ನೆನೆಸಿದ್ದೆ ಸೊ ಒಂದು ಹಾಫ್ ಆನ್ ಅವರ್ ಅಕ್ಕಿನ ನೆನೆಸಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಅಕ್ಕಿ ಹರಳುತ್ತೆ ಅನ್ನ ಆದಮೇಲೆ ಸೊ ಹಾಗಾಗಿ ಈಗ ಅಕ್ಕಿನ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಮೇಲಿಂದ ಕೆಳಗೆ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಎರಡು ವಿಷಲ್ನ ನಾನಿಲ್ಲಿ ಕೂಗ್ಸ್ಕೊಂಡಿದ್ದೀನಿ ಸೊ ಈಗ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಸೊ ಇದಕ್ಕೆ ಮೇನ್ ಬೇಕಾಗಿರೋದು ತುಪ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಯಾವುದೇ ಬಿರಿಯಾನಿ ಮಾಡಲಿ ನಾನ್ ವೆಜ್ಜಲ್ಲಿ ಮಾಡಿದ್ರು ಮೇಲುಗಡೆ ತುಪ್ಪ ಹಾಕಿ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಸೊ ಇಲ್ಲೂ ಅಷ್ಟೇ ನಾನು ತುಪ್ಪನ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸೊ ಕುಕ್ಕರಲ್ಲಿ ಮಾಡಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಮಶ್ರೂಮ್ ಎಲ್ಲ ಅಷ್ಟೇ ನೀಟಾಗಿದೆ ಯಾವುದು ಎಲ್ಲೂ ಕಲಸೋಗಿಲ್ಲ ನಿಮಗೆ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರತ್ತೆ ನಾವು ತಿನ್ನುವಾಗ ಚೆನ್ನಾಗಿ ಅನ್ನಿಸ್ತು ನನಗೆ ನಾವೇನು ಕಟ್ ಮಾಡಿರ್ತೀವಲ್ಲ ಒಂದು ಸ್ವಲ್ಪ ಶ್ರಿಂಕ್ ಆಗಿರತ್ತೆ ಅಷ್ಟೇ ಅದು ಬಿಟ್ಟರೆ ಮಶ್ರೂಮ್ ಚೆನ್ನಾಗಿ ಬಾಯಿ ಬಾಯಿಗೆ ಸಿಗತ್ತೆ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಸೊ ಇದ್ರ ಜೊತೆ ನೀವು ಮೊಸರು ಬಜ್ಜಿನ ಮಾಡಿಬಿಟ್ಟು ಜೊತೇಲಿ ತಿನ್ಬೋದು ಸಹ ನಾನು ಮೊಸರು ಬಜ್ಜಿ ಏನು ಮಾಡಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಟ್ರೈ ಮಾಡಿ